ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಟೀಚರ್ಸ್ ಎಲ್ಲ ಬಂದು ಭೇಟಿ ಮಾಡಿದ್ರು. ಅವ್ರಿಗೆ ನಮ್ಮ ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ನಮ್ಮ ಶಿಕ್ಷಣ ಇಲಾಖೆಯವರು ಯಾಕೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಕ್ವಾಲಿಟಿ ಬಿದ್ದೋಗಿದೆ ಅಂತ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರೋದನ್ನ ತೆಗೆದುಕೊಂಡು ಮಾಡಬೇಕು ಅಂತ ಅವನ್ನ ಕಾಂಟ್ರಾಕ್ಟ್ ಬೇಸಿಸ್. ಕೆಲವು ಸೆಕ್ಯೂರಿಟಿ ಏಜೆನ್ಸಿಯವರು ಟೀಚರ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನನ್ನ ಹತ್ರ ಕಂಪ್ಲೇಂಟ್ ಇತ್ತು. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಸೆಕ್ಯೂರಿಟಿ ಏಜೆನ್ಸಿ ಎಲ್ಲ ಈ ಶಿಕ್ಷಣ ಟೀಚರ್ಸ್ನ ಒದಗಿಸ್ಕೊಡುವಂಥ ಕೆಲಸ ಆಗಬಾರ್ದು. ಸೊ ಅದಕ್ಕೆ ನಮ್ಮ ಇಲಾಖೆಗೆ ಹೇಳಿದ್ದೀವಿ. ಈಗ ಕೆಲವರೆಲ್ಲ ನಾನು ಆಫೀಸರ್ಸ್ಗೂ ಹೇಳಿದ್ದೀನಿ, ಯಾರು ಸ್ವಲ್ಪ ಚೆನ್ನಾಗಿ ಪಾಠ ಮಾಡ್ತಾರೆ, ಯಾರು ಕ್ವಾಲಿಟಿನ ಸರಿಯಾದ ರೀತಿ ಚೆಕ್ ಮಾಡಿ ಅವ್ರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ನಾನು ಹೇಳಿದ್ದೇನೆ. ನಾನು ಮತ್ತೆ ಅದನ್ನ ಪರಿಶೀಲನೆ ಮಾಡ್ತೀನಿ, ಏನು ಮಾಡ್ಬೋದು, ಏನ್ ಸಹಾಯ ಮಾಡ್ಬೋದು. ಆದ್ರೆ ನಮ್ಗೆ ಕ್ವಾಲಿಟಿ ಬೇಕಷ್ಟೇ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಈಗ BBMP ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತದೆ, ಆದ್ರೆ ಕ್ವಾಲಿಟಿ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಎಲ್ಲ ಬಡ ಮಕ್ಕಳು ಓದೋದು. ಅದರಿಂದ ನಾನು ಶಿಕ್ಷಕರಲ್ಲೂ ಕೂಡ ಕ್ವಾಲಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ತೀರ್ಮಾನ ಮಾಡಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.